ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇದುವರೆಗೆ ಮೆಂಟಲ್ ಎಬಿಲಿಟಿ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ನೋಡಿದ್ದೇವೆ, ಅಲ್ಲದೆ ಹಲವಾರು ಟಾಪಿಕ್ಸನ್ನು ಕವರ್ ಮಾಡಿದ್ದೇವೆ. ಅಲ್ಲಿ ಸರಾಸರಿಯಾಗಿದೆ, ಅಲ್ಲದೆ ವಯಸ್ಸಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಅಲ್ಲದೆ ಸರಣಿಗಳು, ಅಲ್ಲದೆ ಕ್ಯಾಲೆಂಡರ್, ವಯಸ್ಸಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಕಾಲ ಮತ್ತು ಕೆಲಸ, ದೂರ ಮತ್ತು ವೇಗ, ಕಾಲ, ಇವೆಲ್ಲ ಚಾಪ್ಟರ್ ಏನಪ್ಪ ಅಂತಂದ್ರೆ ಕವರ್ ಮಾಡಿದ್ದೇವೆ. ಈ ಹೋದ ಕ್ಲಾಸ್ನಲ್ಲಿ ಸರಾಸರಿಗೆ ಸಂಬಂಧಿಸಿದಂತೆ 7 ವಿಧಾನಗಳನ್ನು ನೋಡಿದ್ದೆವು. ಅಲ್ಲದೆ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ, ಸರ್ ನಮಗೆ ಒಂದು ಸ್ವಲ್ಪ ದಿಕ್ಕುಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಬಿಡಿಸ್ರಿ ಅಂತ ಹೇಳ್ತಾ ಇದ್ರು. ಅಲ್ಲದೆ ಇನ್ನೊಂದು ವಿಚಾರ ಏನಂದರೆ, ಈ ದಿಕ್ಕುಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತು ಪರ್ಸೆಂಟೇಜ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಶೇಕಡಮಾನ ಅವು ಏನು ಬರ್ತವೆ ಅಂತ ನಂತರದ ಕ್ಲಾಸ್ನಲ್ಲಿ ನೋಡೋಣ. ಈಗೇನಪ್ಪ ಅಂತಂದರೆ, ಈ ದಿಕ್ಕುಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು. ಏಕೆಂದರೆ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ, RRB ಆಗಿರ್ಬೋದು, PSI ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಹಾಂ ಯಾವುದೇ ಪರೀಕ್ಷೆಯನ್ನು ತೆಗೆದುಕೊಂಡು ನೋಡಿದಾಗ ಏನಪ್ಪ ಅಂತಂದ್ರೆ ದಿಕ್ಕುಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು ಬಂದೇ ಇವೆ. ಹಾಗಾಗಿ ಈ ದಿಕ್ಕುಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾವು ಬಿಡಿಸಬೇಕಾಗಿತ್ತು ಅಂದರೆ ನಮಗೆ ಮೇನ್ ಏನಪ್ಪ ಅಂತಂದ್ರೆ ದಿಕ್ಕುಗಳು ಎಷ್ಟಿದವು, ಉಪದಿಕ್ಕುಗಳು ಎಷ್ಟಿದವು ಅನ್ನೋದು ಗೊತ್ತಿರಬೇಕು. ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಹೋದ್ನಪ್ಪ ಅಂತಂದ್ರೆ ಅದು ಎಷ್ಟು ಡಿಗ್ರಿ ಬದಲಾಗುತ್ತೆ ಇದನ್ನು ಕೂಡ ನಮ್ಗೆ ಗೊತ್ತಿರಬೇಕು. ಒಂದೊಂದು ಸಾರಿ ರಾಮನು ಬಲಕ್ಕೆ 180 ಡಿಗ್ರಿ ತಿರುಗಿ ಈ ಟೈಪ್ ಕೇಳ್ತಿರ್ತಾನೆ, ಅಥವಾ 45 ಡಿಗ್ರಿ ತಿರುಗಿ ಈ ಟೈಪ್ ಕೇಳ್ತಿರ್ತಾನೆ. ಅವಾಗ ಎಲ್ಲಿದಿಂತ ಎಲ್ಲಿಗೆ 45 ಡಿಗ್ರಿ, ಎಲ್ಲಿದಿಂತ ಎಲ್ಲಿಗೆ 90 ಡಿಗ್ರಿ ಆಗುತ್ತೆ ಅನ್ನೋದು ನಮಗೂ ಗೊತ್ತಿರಬೇಕಾಗ್ತೈತಿ. ಹಾಗಾಗಿ ಫಸ್ಟ್ ಏನಪ್ಪ ಅಂತಂದ್ರೆ ದಿಕ್ಕುಗಳು ನೋಡಿ, ಈ ಮೇಲ್ಭಾಗಕ್ಕೆ ಬರೆದಿದ್ದು ಯಾವ ದಿಕ್ಕು ಅಂದರೆ ಇದು ಉತ್ತರ, ತಳಗೆ ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಇಲ್ಲಿ ಸೂರ್ಯ ಉದಯಿಸುವ ದಿಕ್ಕು ಯಾವುದಂದ್ರೆ ಪೂರ್ವ ಅಂತ ಹೇಳ್ತೇವೆ, ಸೂರ್ಯ ಅಸ್ತಮಿಸುವ ದಿಕ್ಕು ಯಾವುದಂದ್ರೆ ಪಶ್ಚಿಮ ಅಂತ ಹೇಳ್ತೇವೆ. ಕೆಲವೊಂದಿಷ್ಟು ಸಾರಿ ಪ್ರಶ್ನೆ ಹೆಂಗ್ ಮಾಡ್ತಾನಂದ್ರೆ, ಸೂರ್ಯ ಉದಯಿಸುವ ದಿಕ್ಕಿಗೆ ಮುಖ ಮಾಡಿ ನಿಂತಿರುವನು ಅಂದಾಗ ಆ ವ್ಯಕ್ತಿ ಸೂರ್ಯ ಉದಯಿಸುವ ದಿಕ್ಕಿಗೆ ಮುಖ ಮಾಡಿ ನಿಂತಿರುವನು ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ ನಿಂತಾನ ಅಂತ ತಿಳ್ಕೊಬೇಕ್ರಿ. ಇಲ್ಲಿ ಒಂದೊಂದು ಪ್ರಶ್ನೆಯಲ್ಲಿ ಏನ್ ಮಾಡ್ತಾನೆ, ರಾಮನು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿರುವನು, ಡೈರೆಕ್ಟ್ ಈ ದಿಕ್ಕು ಕೊಟ್ಟಾಗ ಪಶ್ಚಿಮ ಅಂತ ತಿಳ್ಕೊಬೇಕು. ನಾನು ನಿಮ್ಗೆ ಹೇಳ್ತೀನಿ ನಂತರ ಕ್ಲಾಸಲ್ಲಿ, ಈ ದಿಕ್ಕುಗಳಲ್ಲಿ ರಾಮನು ಪೂರ್ವಕ್ಕೆ ಮುಖ ಮಾಡಿ ಬಲಕ್ಕೆ ಎಡಕ್ಕೆ ಅಂದಾಗ ಅದನ್ನು ನಾವು ಹೆಂಗೆ ಕ್ಯಾಚ್ ಮಾಡ್ಬೇಕಂತ ನಾ ಹೇಳ್ಕೊಟ್ಟಿರ್ತೀನಿ ನಿಮಗೆ. ಓಕೆ, ಈಗ ನೋಡಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ದಿಕ್ಕುಗಳು, ಮುಖ್ಯ ದಿಕ್ಕುಗಳು ಎಷ್ಟಪ್ಪ ಅಂತಂದರೆ 4, ಒಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ನು ಇದರಲ್ಲಿ ಇನ್ನೂ 4 ಉಪದಿಕ್ಕುಗಳು ಕಂಡು ಬರ್ತವೆ. ಇಲ್ಲಿ ಎಷ್ಟು ಉಪದಿಕ್ಕುಗಳು ರೀ? 4 ಉಪದಿಕ್ಕುಗಳು ಕಂಡು ಬರ್ತವೆ. ಅವು ಯಾವ್ಯಾವಪ್ಪ ಅಂತ ಕೇಳಿದ್ರೆ, ಪೂರ್ವ ಮತ್ತು ದಕ್ಷಿಣದ ಮಧ್ಯದಲ್ಲಿ ಯಾವ್ದು ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಆಗ್ನೇಯ. ಯಾವ್ದ್ರಿ? ಆಗ್ನೇಯ ಅಂತ ಕರಿತು ಆಗ್ನೇಯ. ಮತ್ತು ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ಯಾವ್ದು ಕಂಡು ಬರ್ತದೆ ಅಂದ್ರೆ ನೈಋತ್ಯ ಅಂತಕ್ಕಂಥ ದಿಕ್ಕು, ನೈಋತ್ಯ. ನೆಕ್ಸ್ಟ್ ಪಶ್ಚಿಮ ಮತ್ತು ಉತ್ತರದ ಮಧ್ಯದಲ್ಲಿ ಯಾವ ದಿಕ್ಕು ಕಂಡು ಬರ್ತದೆ ಅಂದ್ರೆ ವಾಯುವ್ಯ. ನೆಕ್ಸ್ಟ್ ಉತ್ತರ ಮತ್ತು ಪೂರ್ವದ ಮಧ್ಯೆ ಕಂಡು ಬರ್ತಕ್ಕಂಥ ದಿಕ್ಕು ಯಾವುದಪ್ಪ ನೋಡಿದ್ರೆ ಈಶಾನ್ಯ. ನೋಡಿ ಮುಖ್ಯವಾಗಿರ್ತಕ್ಕಂಥ ದಿಕ್ಕು 4, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ನು ಉಪದಿಕ್ಕುಗಳು ಆಗ್ನೇಯ, ನೈಋತ್ಯ, ವಾಯುವೆ, ಈಶಾನ್ಯ ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗೊತ್ತಿರಬೇಕ್ರಿ ನಮಗೆ. ಇಷ್ಟು ದಿಕ್ಕುಗಳಾಯ್ತಾ, ನೀವು ಸೀದಾ ನೆನ್ಪಿಟ್ಕೊಂಡ್ಬಿಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ನು ಈ ಕಡೆ ಆಗ್ನೇಯ, ನೈಋತ್ಯ, ವಾಯುವೆ, ಈಶಾನ್ಯ, 4, 4, 8. ಇನ್ನು ಈ ಡೈರೆಕ್ಟಾಗಿ ನೋಡಿ, ಪೂರ್ವದಿಂದ ಪಶ್ಚಿಮಕ್ಕೆ, ಯಾವುದರಿಂದ ಯಾವುದ್ರಿ? ಪೂರ್ವದಿಂದ, ಇದು ಪೂರ್ವದಿಂದ ಪಶ್ಚಿಮ, ಸಾರಿ ಪೂರ್ವದಿಂದ ದಕ್ಷಿಣಕ್ಕೆ ಎಷ್ಟು ಡಿಗ್ರಿ ಇರ್ತದಪ್ಪ ಅಂತ ಕೇಳಿದ್ರೆ ಇದು 90 ಡಿಗ್ರಿ ಇತ್ತು.
ಇನ್ನು ದಕ್ಷಿಣದಿಂದ ಡೈರೆಕ್ಟಾಗಿ ಪಶ್ಚಿಮಕ್ಕೆ ನೋಡಿದ್ರೆ ಇದು ಎಷ್ಟಿರುತ್ತೆ ಅಂದರೆ 90 ಡಿಗ್ರಿ ಇತ್ತು. ನೆಕ್ಸ್ಟ್ ಪಶ್ಚಿಮದಿಂದ ಪಶ್ಚಿಮದಿಂದ ಉತ್ತರಕ್ಕೆ ನೋಡಿದೆ ಅಂದರೆ ಇದು ಎಷ್ಟು ಡಿಗ್ರಿ ಅಂದರೆ 90 ಡಿಗ್ರಿ ಇತ್ತು. ನೆಕ್ಸ್ಟ್ ಉತ್ತರದಿಂದ ಪೂರ್ವಕ್ಕೆ ನೋಡಿದೆ ಅಂದರೆ ಇದು ಎಷ್ಟು ಡಿಗ್ರಿ ಅಂದರೆ 90 ಡಿಗ್ರಿ ಇತ್ತು. ನೆಕ್ಸ್ಟ್ ಬಿಟ್ಕೋರಿ ಡೈರೆಕ್ಟ್ ಉತ್ತರದಿಂದ ಪೂರ್ವ, ಉತ್ತರದಿಂದ ಪೂರ್ವ ಅಂದ ನೋಡಿ ಇದು ಉತ್ತರ ಇದು ಪೂರ್ವ, ಎಷ್ಟು ಡಿಗ್ರಿ ಆಯ್ತು ಇದು 90 ಡಿಗ್ರಿ ಆಗ್ತದೆ. ಇದೇ ಟೈಪ್ ಪೂರ್ವದಿಂದ ದಕ್ಷಿಣ ಇದು ಪೂರ್ವ, ಪೂರ್ವದಿಂದ ದಕ್ಷಿಣ ಅಂದರೆ ಎಷ್ಟು ಡಿಗ್ರಿ ಇದು 90 ಡಿಗ್ರಿ ಆಗ್ತದೆ. ಓಕೆನಾ, ಹೆಂಗಿರಬೇಕು ಮುಖ್ಯ ದಿಕ್ಕಿನಿಂದ ಮುಖ್ಯ ದಿಕ್ಕಿಗೆ ಹೋಗಿರಬೇಕು ಮೇನ್ ದಿಕ್ಕುಗಳಿವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಹಾಗಾದರೆ ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ಒಟ್ಟು ಡಿಗ್ರಿಗಳು ಎಷ್ಟಪ್ಪ ಅಂತಂದ್ರೆ 180 ಡಿಗ್ರಿ. ಇಲ್ಲಿದಿಂದ ಪೂರ್ತಿಯಾಗಿ ಹೆಂಗಪ್ಪ ಅಂತಂದ್ರೆ ಪೂರ್ತಿಯಾಗಿ ಇಲ್ಲಿ ಬರಬೇಕು ಅಂದರೆ ಹಿಂಗೆ ಪೂರ್ತಿ ಇದು ಇದು ಎಷ್ಟು ಡಿಗ್ರಿ ಆಗುತ್ತೆ ಅಂದರೆ 180 ಡಿಗ್ರಿ ಅಂತ ಹೇಳ್ತು. ಇನ್ನು ನೆಕ್ಸ್ಟ್ ಪೂರ್ವ ಮತ್ತು ಆಗ್ನೇಯ ಮಧ್ಯದಲ್ಲಿ ಇದು ಎಷ್ಟು ಡಿಗ್ರಿ ಇರ್ತದಪ್ಪ ಅಂತ ಕೇಳಿದ್ರೆ 45 ಡಿಗ್ರಿ. ಯಾಕೆ 45 ಅಂದರೆ 90 ಒಳಗೆ ಅದ ರೀ. ಮತ್ತು ಇಲ್ಲಿದೆ ದಕ್ಷಿಣ ಮತ್ತು ಆಗ್ನೇಯದ ಮಧ್ಯದಲ್ಲಿ ಎಷ್ಟಪ್ಪ ಅಂತ ಕೇಳಿದ್ರೆ ಇದು 45 ಡಿಗ್ರಿ. ನೆಕ್ಸ್ಟ್ ಇದು 45, ನೈಋತ್ಯ ಪಶ್ಚಿಮ ಇದು 45. ನೆಕ್ಸ್ಟ್ ಪಶ್ಚಿಮ ಮತ್ತು ವಾಯುವೆ ಇದು 45 ಡಿಗ್ರಿ. ನೆಕ್ಸ್ಟ್ ವಾಯುವೆ ಮತ್ತು ಉತ್ತರ ಇದು 45 ಡಿಗ್ರಿ. ನೆಕ್ಸ್ಟ್ ಉತ್ತರ ಮತ್ತು ಈಶಾನ್ಯ ಇದು 45 ಡಿಗ್ರಿ. ನೆಕ್ಸ್ಟ್ ಈಶಾನ್ಯ ಮತ್ತು ಪೂರ್ವ ಇದು 45 ಡಿಗ್ರಿ. ನೆನ್ಪಿಟ್ಕೊಳ್ಳಿ ಡೈರೆಕ್ಟಾಗಿ ಉತ್ತರದಿಂದ ಪೂರ್ವಕ್ಕಂದ್ರೆ 90 ಡಿಗ್ರಿ. ನೆಕ್ಸ್ಟ್ ಅದನ್ನೇ ಉತ್ತರದಿಂದ ಈಶಾನ್ಯ ಅಂದ್ರೆ 45 ಡಿಗ್ರಿ, ಈಶಾನ್ಯದಿಂದ ಪೂರ್ವಕ್ಕ ಅಂದ್ರೆ 45 ಡಿಗ್ರಿ. ಇಲ್ಲಿ ಹೆಂಗೆ ಪ್ರಶ್ನೆ ಮಾಡ್ತಾ ಗೊತ್ತಾ, ಈ ಡಿಗ್ರೀಸ್ ನಮಗೆ ಗೊತ್ತಿರಬೇಕು. ನಾ ಹೇಳ್ತಾ ಇದ್ದೀನಿ ನಿಮಗೆ ಈ ಡಿಗ್ರೀಸ್ ನಮಗೆ ಯಾಕೆ ಗೊತ್ತಿರ್ಬೇಕು ಸರ್ ಅಂತೇಳಿ ಒಂದು ಸ್ವಲ್ಪ ವಿಚಾರ ಮಾಡಿದೆವು ಅಂದರೆ ಇಲ್ಲಿ ಪ್ರಶ್ನೆಗಳು ಏನಪ್ಪ ಅಂತ ಕೆಲವೊಂದಿಷ್ಟು ಸಾರಿ ಡಿಗ್ರಿ ಮೇಲೆ ಕೊಟ್ಟಿರ್ತಾರೆ. ಹೆಂಗಂದ್ರೆ ನೋಡ್ರಿ ಎಕ್ಸಾಂಪಲ್ ಕೊಡ್ತೀನಿ, ಇದು ಇಷ್ಟು ನಮ್ಗೆ ಗೊತ್ತಿರಬೇಕು ಮೇನ್ ಎಷ್ಟು ಗೊತ್ತಿದ್ದಿಲ್ಲ. ಈಗ ರಾಮನು ಉತ್ತರಕ್ಕೆ ಮುಖ ಮಾಡಿ ನಿಂತಿರುವನು ಅಂತ ಹೇಳ್ತಾನೆ. ಈ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂದರೆ ಉತ್ತರ ಯಾಕೈತ್ರಿ ಮ್ಯಾಗೈತೆ, ಹೌದಾ ಉತ್ತರ ಮ್ಯಾಗೈತಪ್ಪ ಅಂತಂದ್ರೆ ರಾಮನು ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಉತ್ತರಕ್ಕೆ ಅಂದರೆ ಮೇಲೆ, ನಾವೇ ಹಿಂಗೆ ಮುಖ ಮಾಡಿ ನಿಂತೇವೆ ಅನ್ನೋಂಗೆ ನಾವು ತಿಳ್ಕೊಬೇಕು ಕಲ್ಪನೆ. ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ, ಬಲಕ್ಕೆ 90 ಡಿಗ್ರಿ ತಿರುಗಿದರೆ, ಬಲಕ್ಕೆ 90 ಡಿಗ್ರಿ ತಿರುಗಿದರೆ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವನು ಅಂತ ಕೇಳ್ತಾನೆ. ಈಗ ಉತ್ತರ ಅಂದಾಗ ಹಿಂಗೆ ಮೇಲ್ಕೆ, ಮೇಲ್ಕ ಅಂದಾಗ ನಾವೇ ಉತ್ತರಕ್ಕೆ ರಾಮ ನಿಂತಂದ್ರೆ ನಾನೇ ರಾಮ, ನಾ ಏನಪ್ಪ ಉತ್ತರಕ್ಕೆ ಅಂದರೆ ಈ ಟೈಪ್ ನಾನು ನಿಂತಿದ್ದೀನಿ ತಿಳ್ಕೊಬೇಕಾಗಿತ್ತು. ಉತ್ತರಕ್ಕೆ ನಾ ಹಿಂಗೆ ಮುಖ ಮಾಡಿ ನಿಂತೀನಪ್ಪ ಅಂತಂದ್ರೆ ರಾಮನು ತನ್ನ ಬಲಕ್ಕೆ ಅಂದರೆ ಹಿಂಗೆ ಉತ್ತರಕ್ಕೆ ನಿಂತಿದ್ರೆ ಬಲ ಯಾವಾಗುತ್ತೆ, ಈ ಕೈ ಗೊತ್ತಿರ್ತಾನೆ ನಮ್ಮದು, ಅದಕ್ಕೆ ಈ ಕಡೆ ಇರ್ತೋ ಆ ಕಡೆ ನಾವೇ ನಿಂದಿರಬೇಕು, ನಾವೇ ನಿಂತು ಕಲ್ಪನೆ ಮಾಡ್ಕೋಬೇಕು. ಇಲ್ಲಿ ಹಿಂಗೆ ಉತ್ತರಕ್ಕೆ ನಿಂತೇವೆ ಅಂದ್ರೆ ಬಲ, ಬಲಕ್ಕೆ 90 ಡಿಗ್ರಿ ತಿರುಗಿ ಅಂತ ಹೇಳ್ತಾನೆ. 90 ಡಿಗ್ರಿ ತಿರುಗಿದರೆ ಅವನು ಯಾವ ದಿಕ್ಕಿಗೆ ನಿಲ್ಲುವನು ಅಂತ ಕೇಳ್ತಾನೆ, ಅಥವಾ ಯಾವ ದಿಕ್ಕಿಗೆ ಮುಖ ಮಾಡುವನು. ಈಗ ಉತ್ತರಕ್ಕೆ ನಿಂತಾನಂದ್ರೆ ಈ ದಿಕ್ಕಿಗೆ ನಿಂತಿದ್ದಾನೆ, ಬಲಕ್ಕೆ ಅಂದಾಗ ಈ ಕೈ ಬಲಕ್ಕಾಯ್ತು, 90 ಡಿಗ್ರಿ ತಿರುಗಿದರೆ ಅಂತ ಹೇಳ್ತಾನೆ. 90 ಡಿಗ್ರಿ ಅಂದ್ರೆ ಎಷ್ಟು, ಇಲ್ಲಿ ನಿಂತ ಇಲ್ಲಿ ಪೂರ್ತಿ 90 ಡಿಗ್ರಿ. 90 ಡಿಗ್ರಿ ಪಕ್ಕ 90 ಡಿಗ್ರಿ ತಿರುಗಿದರೆ ಬಲಕ್ಕಂದ್ರೆ ಈ ಕಡೆ ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವನು ಅಂದಾಗ ಇಲ್ಲಿ ಪೂರ್ವ ಅಂತ ಕೊಡ್ತೀವಿ. ನೆನ್ಪಿಟ್ಕೊಳ್ಳಿ 90 ಡಿಗ್ರಿ. ಅದೇ ಕ್ವಶನ್ನು ನಂತರ ಇದೇ ರಾಮನು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದು 45 ಡಿಗ್ರಿ ತಿರುಗಿದರೆ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವನು. 45 ಡಿಗ್ರಿ ಅಂದಾಗ ಪೂರ್ವದಿಂದ ಪಶ್ಚಿಮಕ್ಕೆ ಬರಬಾರದು, 45 ಡಿಗ್ರಿ ಅಂದರೆ ಯಾವಾಗ್ತದ್ರಿ ಆಗ್ನೇಯ, ಪೂರ್ವ ಮತ್ತು ಪಶ್ಚಿಮದ ಮಧ್ಯದಲ್ಲಿ ಬರ್ತಕ್ಕಂಥ ಆಗ್ನೇಯ ಎಷ್ಟು 45 ಡಿಗ್ರಿ, ಆಗ್ನೇಯ ಮತ್ತು ದಕ್ಷಿಣ ಮಧ್ಯೆ ಬರೋದು 45, ಈ 45 ಈ 45 ಕೊಡಿದ್ರೆ ಪೂರ್ವದಿಂದ ದಕ್ಷಿಣಕ್ಕೆ ಎಷ್ಟು ಡಿಗ್ರಿ ಅಂದರೆ 90 ಡಿಗ್ರಿ ಅಂತ ಹೇಳ್ತೇವೆ ಇಲ್ಲಿ. ಹಾಗಾದರೆ ಪೂರ್ವಕ್ಕೆ ಮುಖ ಮಾಡಿ ನಿಂತಿರುವ ರಾಮನು ತನ್ನ ಬಲಕ್ಕೆ 45 ಡಿಗ್ರಿ ತಿರುಗುವನು ಅಂದರೆ ಯಾವ ದಿಕ್ಕಾಗ್ತದೆ, ಆಗ್ನೇಯ ಆಗ್ತದೆ. ಪೂರ್ವ ಅಂದರೆ ಹೀಗೆ ಮುಖ ಮಾಡಿ ನಿಂತಿದ್ದಾನೆ, ಬಲ ಯಾವುದಾಗ್ತದೆ ಈ ಕೈ ಬಲ ಆಗುತ್ತೆ, ಬಲ ಅಂದರೆ ಈ ಕಡೆ ಹೊರ್ತಾನೆ ಅಂದರೆ ಈ ದಿಕ್ಕು. ಆದರೆ ಅಲ್ಲಿ ಆ ವ್ಯಕ್ತಿ ಹೆಸರು ಕೊಟ್ಟಾಗ ನಾವೇ ನಿಂತೇವೆ ಅಂತ ಕಲ್ಪನೆ ಮಾಡ್ಕೋಬೇಕು. ಈಗ ನೋಡಿ ಒಂದು ಪ್ರಶ್ನೆ, ರಾಮನು ಪೂರ್ವಕ್ಕೆ ಯಾವ ದಿಕ್ಕಿಗ್ರಿ ಪೂರ್ವಕ್ಕೆ ಮುಖ ಮಾಡಿ ನಿಂತಿರುವನು, ನಿಂತಿರುವನು ಈತನು ತನ್ನ ಬಲಕ್ಕೆ
180 ಡಿಗ್ರಿ ತಿರುಗಿ ನಂತರ ಎಡಕ್ಕೆ 45 ಡಿಗ್ರಿ ತಿರುಗಿದರೆ ಆತನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿರುವನು? ನೋಡಿ ಪ್ರಶ್ನೆ ಈ ಟೈಪ್ ಬರ್ತಾ ಇರ್ತದೆ. ಇದನ್ನು ನಿಮಗೆ ಈ ಡಿಗ್ರೀಸ್ ಕಲ್ಪನೆ ಬರಲಿ ಅಂತ ನಾನು ಕೊಡ್ತಾ ಇರೋದು. ಅಲ್ಲೆಲ್ಲ ಸಮಸ್ಯೆಗಳು ಬೇರೆ ಬೇರೆ ಹೆಂಗೆ ಬರ್ತವೆ ಅನ್ನೋದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳಿರ್ತೀನಿ. ಇದು ಫಸ್ಟ್ ಪಾರ್ಟ್ ಇದೆ. ಇದು ಬರೇ ಇಲ್ಲಿ ನೀವು ತಿಳ್ಕೋಬೇಕಾಗಿದ್ದೇನೋ, ಪ್ರಮುಖವಾಗಿರ್ತಕ್ಕಂಥ ದಿಕ್ಕುಗಳು, ಉಪ ದಿಕ್ಕುಗಳು, ಮುಖ್ಯ ದಿಕ್ಕು ಮತ್ತು ಉಪ ದಿಕ್ಕಿನ ಮಧ್ಯದಲ್ಲಿ ಎಷ್ಟು ಡಿಗ್ರಿಗಳು ಬರ್ತವೋ, ಮುಖ್ಯ ದಿಕ್ಕಿನಿಂದ ಮುಖ್ಯ ದಿಕ್ಕು ಮೀನ್ಸ್ ಪೂರ್ವ ದಕ್ಷಿಣ ಪೂರ್ವ ಪಶ್ಚಿಮ ಇವಕ್ಕೆ ಎಷ್ಟು ಡಿಗ್ರಿ ಬರ್ತದೆ ಇದು ತಿಳ್ಕೊಬೇಕು ಮೇನ್. ಹಾಗಾಗಿ ಈ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನೆ ಹೇಗಿದೆ? ರಾಮನು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ನಿಂತಿರುವನು ಈತನು ತನ್ನ ಬಲಕ್ಕೆ ಅಂತಾನೆ. ಬಲಕ್ಕೆ 180 ಡಿಗ್ರಿ ತಿರುಗಿ ಅಂತ ಹೇಳ್ತಾನೆ. ಪೂರ್ವಕ್ಕೆ ಮುಖ ಮಾಡಿ ನಿಂತಾನಪ್ಪ ಅಂತಂದ್ರೆ ನಮಗೆ ಪೂರ್ವ ಈ ದಿಕ್ಕು, ಪೂರ್ವಕ್ಕೆ ಹಿಂಗೆ ಮುಖ ಮಾಡಿ ನಿಂತಾನಮ್ಮ. ನಾವಲ್ಲಿ ಸಮಸ್ಯೆ ಎಕ್ಸಾಮಲ್ಲಿ ಬಿಡಿಸ್ಬೇಕಂದ್ರೆ ಪೂರ್ವ ಅಂದರೆ ನಾವೇ ರಾಮ, ನಾವೇ ಹಿಂಗೆ ನಿಂತೇವೆ ಅಂತ ತಿಳ್ಕೋಬೇಕು, ನಮ್ದು ಬಲ ಆಗುತ್ತೆ. ಅರ್ಥ ಆಗುತ್ತಾ? ಹಾಗಾದ್ರೆ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂದರೆ ಹಿಂಗೆ ಪೂರ್ವಕ್ಕೆ ನಿಂತೇವು, ಹಿಂಗೆ ನಿಂತಾನಪ್ಪ ಅವ 180 ಡಿಗ್ರಿ ತಿರುಗಿ ಅಂತ ಹೇಳ್ತಾನೆ ಬಲಕ್ಕೆ. ಹೀಗೆ ಪೂರ್ವಕ್ಕೆ ಹಿಂಗೆ ಮುಖ ಮಾಡಿ ನಿಂತಾನಂದ್ರೆ ಬಲ ತಳಗಾಗುತ್ತೋ ಮೇಲಾಗುತ್ತೆ ನೋಡ್ರಿ. ಬಲ ಅಂದರೆ ತಳಗಾಗುತ್ತೆ ತಾನೇ. ಹಾಗಾದರೆ ಬಲ ತಳಗಾಗ್ತದಪ್ಪ ಅಂತಂದ್ರೆ ಎಷ್ಟು ಡಿಗ್ರಿ ತಿರುಗುತ್ತಾನೆ? 180 ಡಿಗ್ರಿ. 180 ಡಿಗ್ರಿ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಆಗ್ತದೆ ನೋಡ್ರಿ? ಪೂರ್ವದಿಂದ ದಕ್ಷಿಣ ಅಂದ್ರೆ 90 ಡಿಗ್ರಿ. ನೆಕ್ಸ್ಟ್ ದಕ್ಷಿಣದಿಂದ ಪಶ್ಚಿಮ ಅಂದ್ರೆ 90 ಡಿಗ್ರಿ. ಹಾಗಾದ್ರೆ ಈ ಪೂರ್ವದಿಂದ ಪಶ್ಚಿಮಕ್ಕಪ್ಪ ಅಂತಂದ್ರೆ ಇದು ಎಷ್ಟಿರ್ತಾರೆ? 180 ಡಿಗ್ರಿ ಇರ್ತದ. ಒಪ್ಕೋತೀರಿ? ಹಾಗಾದ್ರೆ ನೆನ್ಪಿಟ್ಕೋರಿ, 180 ಡಿಗ್ರಿ ಬಲಕ್ಕೆ ತಿರುಗುವನು ಅಂತ ಹೇಳ್ತಾನೆ. ಬಲಕ್ಕೆ ತಿರುಗ್ಯಾನಪ್ಪ ಅಂತಂದ್ರೆ ಅವ ಯಾವ ದಿಕ್ಕಿಗೆ ಬಂದರೆ? ಈಗ ಪಶ್ಚಿಮ. ಈ ಪಶ್ಚಿಮ ದಿಕ್ಕಿಗೆ ಬಂದನ ನಂತರ ತನ್ನ ಎಡಕ್ಕೆ ತಿರುಗಿ ಅಂತ ಹೇಳ್ತಾನೆ. ಪಶ್ಚಿಮ ಅಂದ್ರೆ ಈ ದಿಕ್ಕಿ ಹಿಂಗೆ ನಿಂತಿದ್ದ ನಾವು, ಈ ದಿಕ್ಕಿ ಪಶ್ಚಿಮ ಅಂದ್ರೆ ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ ಅಂತ ಆಗುತ್ತೆ. ನಾವು ಪಶ್ಚಿಮ ಇದು, ಈ ದಿಕ್ಕಿ ಮುಖ ಮಾಡಿ ನಿಂತಿದ್ದಾನೆ. ನಂತರ ಎಡಕ್ಕೆ ತಿರುಗಿ, ಈಗ ಎಡಕ್ಕೆ ಅಂದ್ರೆ ಮೇಲಾಗುತ್ತೋ ಕೆಳಗಾಗುತ್ತೋ, ಎಡಗೈ ನಮ್ದು ಯಾವ ಕಡೆ ಆಗುತ್ತೋ ಅದೇ ದಿಕ್ಕು, ಎಡಕ್ಕಂದ್ರೆ ಕೆಳಗಾಗುತ್ತೆ ತಾನೆ. ಎಡಕ್ಕೆ ಎಷ್ಟು ಡಿಗ್ರಿ ತಿರುಗುತ್ತಾನೆ? ಎಡಕ್ಕೆ 45 ಡಿಗ್ರಿ ತಿರುಗಿದರೆ. 45 ಅಂದ್ರೆ ಇಲ್ಲಿಂದ ಇಲ್ಲಿಗೆ 45. ಮತ್ತೆ ಪಶ್ಚಿಮದಿಂದ ದಕ್ಷಿಣ ತೋದ್ರೆ 90 ಡಿಗ್ರಿ ಆಗುತ್ತೆ. ಯಾಕಂದ್ರೆ 45 ಡಿಗ್ರಿ ಅಂತಾನಪ್ಪ ಅಂತಂದ್ರೆ ನೈರುತ್ಯ. ಹಾಗಾದರೆ ಆತನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿರುವನು? ನೈರುತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿರುವನು. ಯಾವ ದಿಕ್ಕು? ನೈರುತ್ಯ. ನೋಡಿ, ಈ ಟೈಪ್ ಎಲ್ಲ ಪ್ರಶ್ನೆಗಳು ಬರ್ತಿರ್ತವೆ. ಹಂಗಾಗಿ ನೀವು ನೆನ್ಪಿಟ್ಕೋಬೇಕ್ರಿ. ಮತ್ತೆ ಇನ್ನೊಂದು ನೋಡಿ, ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕಂದ್ರೆ 180 ಡಿಗ್ರಿ ಇರ್ತದೆ, ಪಶ್ಚಿಮದಿಂದ ಪೂರ್ವಕ್ಕಂದ್ರೆ 180 ಡಿಗ್ರಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಉತ್ತರದಿಂದ ದಕ್ಷಿಣ ಅಂದ್ರು ಇದು 180 ಡಿಗ್ರಿ. ಅಲ್ಲಿ ನಿಂತ ದಕ್ಷಿಣದಿಂದ ಉತ್ತರ ಅಂದ್ರೂ ಇದು 180 ಡಿಗ್ರಿ, ನೆನ್ಪಿಟ್ಕೊಳ್ಳಿ. ಇಲ್ಲಿದಿಂದ ಇಲ್ಲಿ ಅದೇ ಬರೇ ಪೂರ್ವದಿಂದ ಅಥವಾ ಉತ್ತರದಿಂದ ಪೂರ್ವ ಇದು ಇಷ್ಟೇ ಬರ್ತು ಅಂದ್ರೆ ಇದು 90 ಡಿಗ್ರಿ ಇದು. ಅಲ್ಲಿ ನಿಂತ ಪೂರ್ವದಿಂದ ದಕ್ಷಿಣ ಅಂದ್ರೆ ಇದು 90 ಡಿಗ್ರಿ. ಹಿಂಗೇನು ಬರ್ತಲ್ಲ, ಇವೆಲ್ಲ 90 ಡಿಗ್ರಿ. ಇನ್ನು ಮಧ್ಯದಲ್ಲಿ ಉಪ ದಿಕ್ಕುಗಳು ಬರ್ತವಲ್ರಿ, ಆ ಉಪ ದಿಕ್ಕುಗಳು ಬಂದಾಗ ಏನಾಗ್ತಾವಪ್ಪ ಅಂತ ಕೇಳಿದ್ರೆ ಈ ಕಡೆ 45 ಡಿಗ್ರಿ ಇತ್ತಂದ್ರೆ ಈ ಕಡೆ 45 ಡಿಗ್ರಿ ಇತ್ತು. ಈ ಟೈಪ್ ಅಂದರೆ ಟೋಟಲ್ ಆಗಿ 4 ದಿಕ್ಕುಗಳು ಕೂಡಿ ಏನಾಗಿರ್ತದಪ್ಪ ಅಂತ ಕೇಳಿದ್ರೆ ಒಟ್ಟು ಟೋಟಲ್ ಆಗಿ ಎಷ್ಟು ಡಿಗ್ರಿ ಇರ್ತದಂದ್ರೆ 360 ಡಿಗ್ರಿಗೆ ಸಮ ಆಗಿರ್ತೈತಿ. ನೆನ್ಪಿಟ್ಕೊಳ್ರಿ. ಓಕೆ, ಯಾವ ಟೈಪ್ ಆಫ್ ಅಂತ ಅನ್ನೋದನ್ನ ಅಂದರೆ ಈ ದಿಕ್ಕುಗಳು ಮತ್ತು ಏನಪ್ಪ ಅಂತಂದ್ರೆ ಆ ಡಿಗ್ರೀಸ್ ಇವಿಷ್ಟು ಏನಪ್ಪ ಅಂತ ನಮ್ಮ ಗಮನಗೆ ಗೊತ್ತಿರಬೇಕಾಗುತ್ತೆ. ಹಾಗಾದರೆ ಈಗ ನಮಗೆ ದಿಕ್ಕುಗಳು ಉಪ ದಿಕ್ಕುಗಳು ಗೊತ್ತಾಯಿತು. ಹಾಗಾದರೆ 90 ಡಿಗ್ರಿ ಅಂದರೆ ಯಾವ ದಿಕ್ಕು ಎಷ್ಟೆಷ್ಟಕ್ಕೆ 90 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ, 45 ಡಿಗ್ರಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ, 180 ಡಿಗ್ರಿ ಅಂದರೆ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದು ನಮಗೀಗ ಇದರಿಂದ ಗೊತ್ತಾಯಿತು.
ಹಾಗಾದ್ರೆ ನಂತರ ಏನ್ ಮಾಡೋಣಪ್ಪ ಅಂತ ಕೇಳಿದ್ರೆ ಇದರ ಮೇಲೆ ಸಮಸ್ಯೆಗಳು ಹೆಂಗ್ ಬರ್ತವು ಆ ಸಮಸ್ಯೆಗಳನ್ನ ನೋಡೋಣ. ಈ ನೋಡ್ರಿ ಸಮಸ್ಯೆ ನಾವು ಡೈರೆಕ್ಟ್ ಇದರಲ್ಲೇ ಬಿಡಿಸ್ಬಿಡ್ತೇವೆ ನೋಡಿ. ಟೈಪ್ ಒನ್ ಓಕೆ. ಸೀತಾ ಉತ್ತರಕ್ಕೆ ಮುಖ ಮಾಡಿ ನಿಂತಿರುವಳು. ಉತ್ತರಕ್ಕೆ ಮುಖ ಮಾಡಿ ನಿಂತಿರುವಳು. ಇವಳು ತನ್ನ ಬಲಕ್ಕೆ ಮೂರು ಕಿಲೋಮೀಟರ್ ಚಲಿಸಿ ನಂತರ ಪುನಃ ಬಲಕ್ಕೆ 6 ಕಿಲೋಮೀಟರ್ ಚಲಿಸಿ ನಂತರ ಕೊನೆಯದಾಗಿ ಬಲಕ್ಕೆ 5 ಕಿಲೋಮೀಟರ್ ಚಲಿಸಿದರೆ ತಾನು ಚಲಿಸಲು ಪ್ರಾರಂಭಿಸಿದ ಪ್ರಾರಂಭಿಸಿದ ಸ್ಥಾನದಿಂದ ತಲುಪಿದ ಸ್ಥಾನಕ್ಕೆ ಇರುವ ಅಂತರ ಎಷ್ಟು? ಪ್ರಶ್ನೆ ಈ ದಿಕ್ಕುಗಳಲ್ಲಿ ಪ್ರಶ್ನೆಗಳು ದೊಡ್ಡದಿರುತ್ತೆ, ಆದರೆ ವೆರಿ ಈಸಿ ಇರುತ್ತೆ. ಇಲ್ಲಿ ಏನು ಮಾಡೋದಿಲ್ಲ, ಶೀತ ತಾನೆ. ಓಕೆ ಸಿಂಪಲ್ ಆಗಿ ನೋಡ್ರಿ, ಹೇಳ್ರಿ ಮೇಗಿನ ದಿಕ್ಕು ಯಾವುದು? ಉತ್ತರ. ತೆಳಗಿಂದ ಯಾವುದು? ದಕ್ಷಿಣ. ಇದು ಯಾವುದು? ಪೂರ್ವ. ಇದು ಯಾವುದು? ಪಶ್ಚಿಮ. ಈ ದಿಕ್ಕು ಗೊತ್ತಿದೆಯಾ? ಸೀತಾ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ? ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ಉತ್ತರ ಅಂದ್ರೆ ಹೇಗೆ ತಾನೆ, ಈ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ನೋಡಿ ಒಂದು ಮಿನಿಟ್. ಓಕೆ ಈ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ. ನಿಂತಿರುವಳು ಇವಳು ತನ್ನ ಬಲಕ್ಕೆ ತಿರುಗಿ. ಇದು 3 ಕಿಲೋಮೀಟರ್ ಬೇಡ್ರಿ, ಇದು 5 ಕಿಲೋಮೀಟರ್ ತೋರಿ. ಹಾಗಾದ್ರೆ ಬಲಕ್ಕೆ ತಿರುಗಿ ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ಬಲ ಅಂದ್ರೆ ಯಾಕಡೆ ಈ ಸೈಡ್ ಆಗುತ್ತೆ ನಮ್ದು ಬಲ, ಹೌದಾ? ಬಲಕ್ಕೆ ತಿರುಗಿ ಎಷ್ಟು ಕಿಲೋಮೀಟರ್ ಚಲಿಸ್ತಾಳ್ರಿ? ಬಲಕ್ಕೆ ತಿರುಗಿ 5 ಕಿಲೋಮೀಟರ್. ಬಲ ಅಂದ್ರೆ ಇದು, ನಾವು ಉತ್ತರಕ್ಕೆ ಹೆಂಗ್ ಮುಖ ಮಾಡಿತ್ತು ಅಂದ್ರೆ ನಮ್ಗೆ ಯಾವ್ದು ಬಲ ಆಗುತ್ತೆ ಅದನ್ನೇ ತೋಬೇಕು ಅಲ್ಲಿ. ಬಲ ಅಂದ್ರೆ ಈ ದಿಕ್ಕಿಗೆ ಎಷ್ಟು ಕಿಲೋಮೀಟರ್ ಹೋಗ್ತಾಳ್ರಿ? 5 ಕಿಲೋಮೀಟರ್ ಹೋಗ್ತಾಳೆ. ಉತ್ತರಕ್ಕ ಮುಖ ಮಾಡಿ ನಿಂತು 5 ಕಿಲೋಮೀಟರ್ ಚಲಿಸುದು. ಈಗ ಅವಳ ದಿಕ್ಕಿ ಯಾವ್ದೈತ್ರಿ? ಇದು ಪೂರ್ವ ಆಯ್ತು ತಾನೆ. ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ರು ಈ ಪಾಯಿಂಟ್ ಇಂದ ಒಂದ್ ಕಿಲೋ. ನಂತರ ಪುನಃ ಬಲಕ್ಕೆ 6 ಮೀಟರ್ ಚಲಿಸಿ ಮತ್ತೆ ಪುನಃ ಬಲಕ್ಕೆ ಹೋಗ್ತಾಳೆ. ಅಂದ್ರೆ ಈಗ ಪೂರ್ವಕ್ಕೆ ಮುಖ ಮಾಡಿ ನಿಂತ, ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ರು, 5 ಮೀಟರ್ ಬಲಕ್ಕೆ ಚಲಿಸಿ, ಬಲಕ್ಕೆ ಅಂದ್ರೆ ಈ ದಿಕ್ಕಾಯ್ತು, ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸಿದ್ರು. ನಂತರ ಪುನಃ ಬಲಕ್ಕೆ ಹೊಳ್ಳಿ ಅಂದ್ರೆ ಪುನಃ ಬಲಕ್ಕೆ ತಿರುಗಿ ಅಂದ್ರೆ ಪುನಃ ಬಲ ಅಂದ್ರೆ ತಳಗಾಗುತ್ತೆ. ತಳಗ ಎಷ್ಟು ಮೀಟರ್, ಎಷ್ಟು ಕಿಲೋಮೀಟರ್ ಚಲಿಸ್ತಾಳೆ ನೋಡ್ರಿ? 6 ಕಿಲೋಮೀಟರ್ ಚಲಿಸಿ. ಎಷ್ಟು ಕಿಲೋಮೀಟರ್? 6 ಕಿಲೋಮೀಟರ್ ಚಲಿಸಿ ಅಂತ ಹೇಳ್ತಾರೆ. ಹಾಗಾದ್ರೆ 6 ಕಿಲೋಮೀಟರ್ ಚಲಿಸಿ ಕೊನೆಯದಾಗಿ ಮತ್ತೆ ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಬಲಕ್ಕೆ. ಈಗ ನೋಡ್ರಿ ತಳಗಿಂಗಲು ತಳಗಿಂಗ್ ಬಲ ಅಂದ್ರೆ ಯಾವ್ದಕ್ಕಾಯ್ತು? ಈ ದಿಕ್ಕೈತಿಲ್ರಿ ಬಲ ಅಂದ್ರ ಮತ್ತೆ ಬಲ ಈ ಕಡೆ. ಮತ್ತೆ ಎಷ್ಟು ಮೀಟರ್ ಚಲಿಸ್ತಾಳ್ರಿ? 5 ಕಿಲೋಮೀಟರ್ ಚಲಿಸ್ತಾಳೆ ನಂತರ. ಹಾಗಾದ್ರೆ ಅವಳು ತಾನು ಹೊರಟಿರುವ ಸ್ಥಳದಿಂದ ತಲುಪಿದ ಸ್ಥಳಕ್ಕೆ ಇರುವ ಅಂತರ ಎಷ್ಟು ಅಂತ ಕೇಳಿದ್ದಾನೆ. ಎಷ್ಟು ಅಂತ ನೋಡ್ರಿ, ಅವಳು ಹಿಂಗ ಬಂದು ಈ ಟೈಪ್ ಬರು ಬಂದು ಹಿಂಗೆ ಡೈರೆಕ್ಟ್ ಆಗಿ ಬರ್ಬೋದಾಗಿತ್ತಲ್ರಿ. ಹಿಂಗೆ ಡೈರೆಕ್ಟ್ ಆಗಿ ಬಂದ್ರೆ ಎಷ್ಟು ಆಗ್ತಿತ್ತು ಡಿಸ್ಟನ್ಸ್? ಈ ಕಡೆ ಎಷ್ಟು ಡಿಸ್ಟೆನ್ಸ್ ಇತ್ತಲ್ಲ ಅಷ್ಟೇ ಡಿಸ್ಟೆನ್ಸ್ ಆಗ್ತಿತ್ತು. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾಳೆ? 6 ಕಿಲೋಮೀಟರ್ ದೂರದಲ್ಲಿದ್ದಾಳೆ.
ಎಲ್ಲಿಂದ ಅಂದ್ರೆ ತಾಯಿ ಇರ್ತಕ್ಕಂಥ ಸ್ಥಳದಿಂದ ತಲುಪಿದ ಸ್ಥಾನಕ್ಕೆ ಇರುವ ಅಂತರ ಎಷ್ಟು ಅಂತ ಕೇಳಿದ್ರೆ 6 ಕಿಲೋಮೀಟರ್. ಈ ಟೈಪ್ ಪ್ರಶ್ನೆಗಳು ಬರ್ತವೆ. ಇನ್ನು ಬೇರೆ ಬೇರೆ ಟೈಪ್ಸು ಪೈಥಾಗೋರಸ್ ಪ್ರಮೇ, ಅದರ ಮೇಲೆ AC² = AB² + BC² ಇವೆಲ್ಲ ಬೇರೆ ಟೈಪ್ಸ್ ಸಮಸ್ಯೆಗಳು ಬರ್ತವೋ, ಹಲವಾರು ಟೈಪ್ ಸಮಸ್ಯೆ ಬರ್ತವೋ, ಆ ಸಮಸ್ಯೆಗಳನ್ನು ನಂತರದ ತರಗತಿಯಲ್ಲಿ ನೋಡೋಣ. ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪೊಲೀಸ್, PSI, KS ಅಥವಾ RRB RPF ಎಕ್ಸಾಮ್ ಬರೀತಿದ್ರು ಅಂದ್ರೆ ಅವ್ರಿಗೆಲ್ಲರಿಗೂ ಈ ಲಿಂಕನ್ನು ಏನಪ್ಪ ಅಂತಂದ್ರೆ ನಂದು SPK GK World ಸ್ಪೇಸ್ ಬಿಡಲಾರ್ದು ರೀ, SPK GK World WORLD ಈ ಲಿಂಕನ್ನು ಕಳಿಸ್ರಿ, ಅವ್ರು ಕೂಡ ಯೂಸ್ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಎಲ್ಲರಿಗೆ ಯೂಸ್ ಆಗಲಿ ಅನ್ನೋದು ಒಂದು ದೃಷ್ಟಿ, ಒಂದು ಮೇನು ಎಲ್ಲರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.